ತಾಯಿ ಚಾಮುಂಡೇಶ್ವರಿ ಅಂಬಾರಿಗೆ ನಾವು ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ನಾವು ಮಾಡಿದ್ರೆ 27ನೇ ವರ್ಷ. ಮತ್ತು ನಮಗೆ ಅಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ನಮಗೆ ಒಂದು ಸಮಯ ಕೊಡ್ತಾರೆ. ಆ ಅರ್ಧ ಗಂಟೆಯಲ್ಲಿ ನಾವು ಒಂದು ಚಿನ್ನದ ಅಂಬಾರಿನ ಅಲಂಕಾರ ಮಾಡಿ ಮುಗಿಸ್ಬೇಕು. ಆ ಒಂದು ಅಂಬಾರಿ ಅಲಂಕಾರ ಮಾಡೋಕ್ಕೆ ನನಗೆ ಈ ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ನಾನು ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತೀನಿ. ಸರ್ ನಮಸ್ತೆ. ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಇಲ್ಲಿ ನಾವು ಮೈಸೂರು ದೇವರಾಜ ಮಾರ್ಕೆಟಲ್ಲಿ ನಮ್ಮದು ಹೂವಿನ ಅಂಗಡಿ ಇದೆ. ನಾವು ನಮ್ಮ ತಾತ ಮತ್ತು ನಮ್ಮ ತಾತನ ಕಾಲದಿಂದನೂ ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಕಳೆದ ಒಂದು 26 ವರ್ಷದಿಂದ ನಾವು ನಮ್ಮ ವಿಶ್ವವಿಖ್ಯಾತವಾದಂಥ ಜಂಬೂ ಸವಾರಿನ ತಾಯಿ ಚಾಮುಂಡೇಶ್ವರಿ ಅಂಬಾರಿಗೆ ನಾವು ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ನಾವು ಮಾಡಿದ್ರೆ 27ನೇ ವರ್ಷ. ತಾಯಿ ಆಶೀರ್ವಾದ ನಾಡಿನ ಜನತೆಗೆ ಎಲ್ಲರಿಗೂ ಇರಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಸಾರಿ ನಾವು ಏನು ಒಂದು 26 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಾರಿ ನಮಗೆ ಒಂದು ಹೆಚ್ಚಾಗಿ ನಾವು ಒಂದು ಗುಲಾಬಿ ಮತ್ತು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ಹಿಂದಿಲ್ ದಿವಸ ನಾವು ದಸರಾ ಪ್ರೊಸೆಷನ್ ಇದೆಯಲ್ಲ, ಅದು ಹಿಂದಿಲ್ ದಿವಸ ನಾವು ನಮ್ಮಲ್ಲಿ ಇಲ್ಲಿ ಎಲ್ಲ ಅಂಗಡೀಲಿ ನಾವೆಲ್ಲ ರೆಡಿ ಮಾಡ್ಕೋತೀವಿ. ಸುಮಾರು ಒಂದು 10-15 ಹುಡುಗರು ಅವತ್ತು ಫ್ರೆಶ್ ಆಗಿ ಬರೋಂಥ ಹೂಗಳೆಲ್ಲ ರೆಡಿ ಮಾಡಿಕೊಂಡು ಮಾರನೇ ದಿವಸ ಜಂಬೂ ಸವಾರಿ ದಿವಸ ಅಲ್ಲಿ ನಾವು ಅರಮನೆಗೆ ಹೋಗಿ ಆ ಒಂದು ನಮ್ಮಲ್ಲಿ ಒಂದು ಅದು ಮೆಜರ್ಮೆಂಟೇ ಇದೆ, ಅದು ಸುತ್ತಳತೆ ಇದು ಮುಂಭಾಗ ಹಿಂಭಾಗದೆಲ್ಲ 1 ಇಂಚು ಕಮ್ಮಿ ಆದ್ರೂ ಅದು ಅಲಂಕಾರ ಕೆಟ್ಟೋಗುತ್ತೆ, 1 ಇಂಚು ಸ್ವಲ್ಪ ಜಾಸ್ತಿ ಆದ್ರೂ ಅಲಂಕಾರ ಹೊರಟೋಗುತ್ತೆ. ಹಾಗಾಗಿ ಅಲ್ಲಿಗೆ ಎಷ್ಟು ಬೇಕು ಅಷ್ಟನ್ನ ಆ ಒಂದು ಮೆಜರ್ಮೆಂಟಲ್ಲಿ ನಾವು ಮಾಡ್ಕೋಬೇಕು. ಮತ್ತು ಏನಂತ ಹೇಳಿದ್ರೆ ಆ ಅಂಬಾರಿಗೆ ಎಷ್ಟರಿಂದ ನಾವು ಹೂವಲ್ಲಿ ಹಾಕ್ಬೇಕು ಅಷ್ಟು ಹಾಕಿದ್ರೆ ಮಾತ್ರ ಆ ದೇವಿದು ಒಂದು ಅಲಂಕಾರ ಚೆನ್ನಾಗುತ್ತೆ. ಸುಮ್ಮನೆ ತೊಗೊಂಡೋಗ್ಬಿಟ್ಟು ನಾವು ಹೆಚ್ಚಾಗಿ ತೊಗೊಂಡೋದ್ರೂ ಆ ದೇವಿದು ಅಲಂಕಾರ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಮ್ಮಲ್ಲಿ ಅಲ್ಲಿಗೆ ಎಷ್ಟು ಬೇಕೋ ಆ ಥರದಲ್ಲಿ ಒಂದು ಕಲರ್ ಕಲರ್ ಹೂಗಳಲ್ಲಿ ನಾವು ಅಲಂಕಾರ ಮಾಡ್ತೀವಿ. ಮತ್ತು ನಮಗೆ ಅಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ನಮಗೆ ಒಂದು ಸಮಯ ಕೊಡ್ತಾರೆ. ಆ ಅರ್ಧ ಗಂಟೆಯಲ್ಲಿ ನಾವು ಒಂದು ಚಿನ್ನದ ಅಂಬಾರಿನ ಅಲಂಕಾರ ಮಾಡಿ ಮುಗಿಸ್ಬೇಕು. ಸೊ ಖಂಡಿತ ನಿಜವಾಗ್ಲೂ ಆ ತಾಯಿ ನಮಗೆ ಆ ಒಂದು ಅಂಬಾರಿ ಅಲಂಕಾರ ಮಾಡೋಕ್ಕೆ ನನಗೆ ಈ ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಆ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತೀನಿ. ತುಂಬ ಖುಷಿಯಾಗುತ್ತೆ ಸರ್ ನಮಗೆ ಆ ಒಂದು ಅಂಬಾರಿ ಮಾಡೋಂಥದ್ದು. ಯಾಕಂತೇಳಿದ್ರೆ ಅದು ಅಂಬಾರಿ ಹತ್ರ ಹೋಗೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ನಮಗೊಂದು ಅರ್ಧ ಗಂಟೆ 1 ಅವರು ಆ ಒಂದು ಅಂಬಾರಿ ಎಲ್ಲ ಚಿನ್ನದ ಅಂಬಾರಿ ಎಲ್ಲ ಮುಟ್ಟಿ ಅಲಂಕಾರ ಮಾಡೋದು ನಿಜವಾಗ್ಲೂ ಈ ಜನ್ಮದ ನಮ್ಮದು ಒಂದು ಪುಣ್ಯ ಅನ್ಕೋತೀನಿ ಸರ್ ನಾನು. ಸೊ ಅವರು ಪ್ರತಿ ಸಾರಿ ಆ ಒಂದು ಜಾಗದಲ್ಲಿ ಅವ್ರಿಗೆ ಮಾತಾಡೋಂಥದ್ದು ಆಗಲ್ಲ, ಯಾಕಂತ ಹೇಳಿದ್ರೆ ಅವ್ರದ್ದೇ ಒಂದು ಕಾರ್ಯಗಳು ಬೇಕಾದಷ್ಟು ಇರ್ತದೆ. ಒಂದು ಬೇರೆ ಟೈಮ್ಗಳಲ್ಲಿ ನಮಗೆಲ್ಲರ ಒಂದು ಅವರು ರೀಸೆಂಟಾಗಿ ಈಗ ಒಂದು ಪಬ್ಲಿಕಲ್ಲಿ ಅವರು ಕಾಣಿಸ್ಕೋತಾ ಇರೋದ್ರಿಂದ ಒಂದು ನಾವೊಂದು ಹೇಳಿದ್ದೀವಿ ಅವ್ರಿಗೆ ಮೊನ್ನೆ ಒಂದು ಎಲೆಕ್ಷನ್ ಟೈಮಲ್ಲಿ. ಅದು ಅವರು ತುಂಬಾ ಖುಷಿ ಪಡ್ರು, ಯಾಕಂದರೆ ಪ್ರತಿ ವರ್ಷ ನಾವು ಅಲ್ಲಿ ಅಂಬಾರಿದು ಜಾಗದಲ್ಲಿ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ಅವ್ರು ಗುರುತಿಡ್ಕೊಂಡಿದ್ದಾರೆ. ಅವ್ರು ತುಂಬ ಖುಷಿ ಪಟ್ರು ಸರ್ ನಾವು ಹೇಳಿದಾಗ ಅವರನ್ನು. ತಾಯಿ ಚಾಮುಂಡೇಶ್ವರಿ ತಾಯಿ ಪ್ರತಿ ವರ್ಷ ಥರನೂ ಈ ವರ್ಷವೂ ಎಲ್ಲ ನಾಡಿನ ಜನತೆಗೆ ದೇಶದ ಜನತೆಗೆ ಎಲ್ಲರಿಗೂ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಎಲ್ಲರೂ ಸಂತೋಷವಾಗಿ ಜೀವನ ಮಾಡುವಂಥ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ನಾಡಿನ ಜನತೆಗೆ ಎಲ್ಲರಿಗೂ ಕೇಳ್ಕೊತೀನಿ ಸರ್.